ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಇಸ್ರೇಲ್ ಹಾಗೆ ಹಮಾಸ್ ಉಗ್ರರ ನಡುವೆ ಯುದ್ಧ ಇನ್ನೂ ಕೂಡ ಮುಂದುವರೆದಿದೆ. ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸದ್ಯಕ್ಕೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದರ ಡೀಟೇಲ್ಸ್ ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಇಸ್ರೇಲ್ ಹಮಾಸ್ ನಡುವೆ ಮುಂದುವರೆದ ಗನ್ ಬ್ಯಾಟಲ್. ಮೂರು ಪ್ರದೇಶಗಳಲ್ಲಿ ನಡೀತಾ ಇರೋ ಯುದ್ಧ ಹಮಾಸ್ ವಶದಲ್ಲಿದ್ದ ಕೆಲ ಪ್ರದೇಶಗಳು ವಾಪಸ್ ಇಸ್ರೇಲ್ ವಶಕ್ಕೆ. ನೂರು ಜನರನ್ನ ವಶದಲ್ಲಿ ಇರಿಸಿಕೊಂಡಿದ್ದೇವೆ ಅಂತ ಹಮಾಸ್ ಉಗ್ರರಿಂದ ಘೋಷಣೆ. ಪ್ಯಾಲೆಸ್ತೈನ್ನ ಇಸ್ಲಾಮಿಕ್ ಜಿಹಾದ್ ಸಂಘಟನೆಯಿಂದಾನು 30 ಜನ ವಶಕ್ಕೆ. ನಮ್ಮವರನ್ನ ಮನೆಗಳೊಳಗೆ ನುಗ್ಗಿ ಕೀಟದಂತೆ ಕೊಂದಿದ್ದಾರೆ ಅಂತ ಯುಎನ್ನ ಇಸ್ರೇಲ್ ಪ್ರತಿನಿಧಿ ಆಕ್ರೋಶ. ಇಸ್ರೇಲ್ ಮೇಲಿನ ದಾಳಿಯಲ್ಲಿ ಭಾರತೀಯ ಮಹಿಳೆಗೆ ಗಾಯ. ಕೇರಳ ಮೂಲದ ಶೀಜಾ ಆನಂದ್ಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ನಂತರ ಸಂಪರ್ಕ ಸಾಧ್ಯವಾಗಿಲ್ಲ ಅಂತ ಕುಟುಂಬಸ್ಥರ ಆತಂಕ. ಹಮಾಸ್ ಮೇಲೆ ಇಸ್ರೇಲ್ ಪ್ರತಿದಾಳಿಗೆ ವಿರೋಧ. ಅಲಿಗರ್ ಮುಸ್ಲಿಂ ವಿವಿ ವಿದ್ಯಾರ್ಥಿಗಳಿಂದ ಹಮಾಸ್ಗೆ ಬೆಂಬಲ. ಪ್ಲಕಾರ್ಡ್ಗಳನ್ನು ಹಿಡಿದು ಪ್ಯಾಲೆಸ್ತೀನ್ಗೆ ಬೆಂಬಲ ಘೋಷಿಸಿ ಮೆರವಣಿಗೆ. ಬಿಜೆಪಿಗೆ ಬರೋವರೆಗೂ ನಾನು ಸೋತೇ ಇರಲಿಲ್ಲ. ಬಂದ ಮೇಲೆ 4 ಬಾರಿ ಸೋತಿದ್ದೇನೆ. ವರುಣ ಚಾಮರಾಜನಗರ ಸೋಲಿನ ಬಗ್ಗೆ ಮಾಜಿ ಸಚಿವ ವಿ ಸೋಮಣ್ಣ ಬೇಸರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.